नमः शिवाय, ओम 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 नमः शिवाय। शरणर कण्मणि बसवण्ण ಕಲ್ಯಾಣದ ಮಹಾಮಂತ್ರಿ ತಾನಾಗಿದ್ದರೂ ವಿನಯದ ಮೂರ್ತಿ. ಆತ ದಾರಿಯಲ್ಲಿ ನಡೆಯುತ್ತಿದ್ದರೆ ಜನ ಶರಣು ಎನ್ನುತ್ತಿದ್ದರು. ಬಸವಣ್ಣ ಎಲ್ಲರಿಗೂ ಪ್ರತಿಯಾಗಿ ಪ್ರೀತಿಯಿಂದ ಶರಣು ಹೇಳುತ್ತಿದ್ದ. ಕಟ್ಟಿ ಹರಳಯ್ಯ ನಂತೊಬ್ಬ ನಿಜ ಶರಣ ಇಲ್ಲಿರಲು ಸಾಕಲ್ಲವೇ, ನಿಜ ಶರಣ ಇಲ್ಲಿರಲು ಸಾಕಲ್ಲವೇ. ಹತ್ತು ಹಲವೇ ಕಟ್ಟಿ ಹರಳಯ್ಯ ನಂತೊಬ್ಬ ನಿಜ ಶರಣ ಇಲ್ಲಿರಲು ಸಾಕಲ್ಲವೇ, ಬಸವ ದೇವರಿಗೆ ಶರಣು, ಶಿವ ಶರಣ ಹರಳಯ್ಯನಿಗೆ ಶರಣು ಶರಣಾರ್ಥಿ. ಒಮ್ಮೆ ಶರಣೆಂದುದಕ್ಕೆ ಶರಣು ಶರಣಾರ್ಥಿ ಎನಬಹುದೇ ತಂದೆ ಬಸವಣ್ಣ, ಎನಬಹುದೇ ತಂದೆ ಬಸವಣ್ಣ. ಇದು ಹೊರಲಾರದ ಹೊರೆ ಈ ಕಿಂಕರಗೆ, ಶರಣು ಶರಣಾರ್ಥಿ ಎಂಬ ನುಡಿ ಕೇಳಿ ಹೆದರಿ ಕಂಗಾಲಾದ ಹರಳಯ್ಯ. ಕರದಲ್ಲಿ ಕಿವಿ ಮುಚ್ಚಿ ಚೀರಾಡಿದ, ಶಿವ ಶಿವ ಕಾಪಾಡು ಎಂದೊರಲಿದ. ಓಂ ನಮ ಶಿವಾಯ, ಓಂ ನಮ ಶಿವಾಯ. ಹೊಳೆವ ಕತ್ತಿಯ ಮೊನೆಯ ಅಲುಗದೆ ನೋಡುತ್ತಿಹ, ಏಕೋ ಭಾವದಿ ಸತಿಪತಿಯರು, ಸತಿಪತಿಯರು ತಮ್ಮ ತೊಡೆಯ ಚರ್ಮವನೆ ತೆಗೆದರಲ. ದಾಸೋಹಂ ಭಾವದ ದಿಟಭಕುತರು, ದಿಟಭಕುತರು ತೆಗೆದ ಚರ್ಮವ ತಿಕ್ಕಿ ತೀಡಿ ಹದ ಮಾಡಿ ಜಡಿದರು ಶಿವ ಧ್ಯಾನದ ಹೊನ್ನ ಮೊಳೆಯ. ಹಿಡಿದ ಚರ್ಮದ ಕೆರೆದ ರೂಪ ಬಲು ಚೆಲುವಾಯ್ತು, ನಡೆದ ಅಣ್ಣನ ಅಡಿಯ ಹುಡುಕಿ ಎಡೆಬಿಡದೆ. ಕಕ್ಕೆ ಹರಳಯ್ಯ ನಂತೊಬ್ಬ ನಿಜ ಶರಣ ಇಲ್ಲಿರಲು ಸಾಕಲ್ಲವೇ, ನಿಜ ಶರಣ ಇಲ್ಲಿರಲು ಸಾಕಲ್ಲವೇ.
ಬಸವಣ್ಣ ಕೋಯಿದನು ನಿನ್ನ ನುಡಿಯಿಂದಾಯ್ತು ಈ ಜನ್ಮ ಪಾವನವು. ಮುಟ್ಟಿ ಮೆಟ್ಟಿರಿ ನಿಮ್ಮ ಶಿವಪಾದದಲ್ಲಿದನು, ಇಟ್ಟುಕೊಳ್ಳಿರಿ ನನ್ನ ಕಾಣಿಕೆ ಇದನು, ಇಟ್ಟುಕೊಳ್ಳಿರಿ ನನ್ನ ಕಾಣಿಕೆ ಇದನು. ನನ್ನಪ್ಪ ಹರಳಯ್ಯ ಶಿವ ಸಂಗಿ ಹರಳಯ್ಯ, ನಿನ್ನ ಕಾಣಿಕೆ ತುಳಿವ ಪಾದವಿದು ಅಲ್ಲಯ್ಯ. ಶಿರದಲ್ಲಿ ನೀನಿತ್ತ ಶಿವ ಕರುಣೆಯನ್ನ, ಬದುಕನೇ ಬಂಗಾರ ಮಾಡಿರುವ ಕಳಶ, ಬದುಕನೇ ಬಂಗಾರ ಮಾಡಿರುವ ಕಳಶ. ಪಾದರಕ್ಷೆಯ ಕಾಯಕದ ದಿಟ ಭಕುತ ಹರಳಯ್ಯ ಒಮ್ಮೆ ಶರಣೆಂದರೆ ಭಕ್ತಿ ಭಂಡಾರಿ ಬಸವಣ್ಣ ಶರಣು ಶರಣಾರ್ಥಿ ಎಂದು ಎರಡು ಸಲ ತಲೆಬಾಗಿ ಕೈಮುಗಿದ. ಕಿಂಕರ ಭಾವದ ಸಾಕಾರ ಮೂರ್ತಿ ಹರಳಯ್ಯನಿಗೆ ಇದು ಹೊರಲಾರದ ಹೊರೆ. ಅದನ್ನು ಇಳಿಸಿ ಹಗುರ ಮಾಡಿಕೊಳ್ಳಲು ಹರಳಯ್ಯ ದಂಪತಿಗಳು ಚೆಮ್ಮಾವುಗೆಗಳನ್ನು ಮಾಡಿ ಅಣ್ಣನಿಗೆ ಅರ್ಪಿಸಿದರು. ಈ ಪಾದುಕೆಗಳು ಸಂಗನಿಗೆ, ಸಂಗನ ಶರಣರಿಗೆ ಮೀಸಲು ಎಂದು ತಲೆಯ ಮೇಲೆ ಹೊತ್ತುಕೊಂಡ ಬಸವಣ್ಣ ಅಂತಹ ಪಾದರಕ್ಷೆಗಳನ್ನು ಮಧುವರಸ ಕಿತ್ತುಕೊಂಡು ಮೆಟ್ಟಿದ. ಇದರಿಂದ ಹರಳಯ್ಯನ ಮೀಸಲು ಬೀಸರವಾಯಿತೆ? ಇಲ್ಲ, ಮಧುವರಸನಲ್ಲಿ ವಿವೇಕ ಮೂಡಿತು. ಅವನೂ ಶರಣನಾದ. ತಾನು ಕಿಂಕರನೆಂದು ಭಾವಿಸಿದ್ದ ಹರಳಯ್ಯ ಮಧುವರಸನಿಗೆ ದೀಕ್ಷೆ ನೀಡಿ ಶಂಕರನೇ ಆದ. ಶಿವಾಯ ಓಂ ನಮಃ ಶಿವಾಯ.